ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ಹೋದ ಕೃತಿಯಂತಿರಳಿ ಸಾಕಿನ್ನು ಆದರೆಯು ಕೌಂತೆಯರನು ಕರೆದು ಆದರಿಸಿಕೊಡು ಧರೆಯನು ಆದರಿಸಿಕೊಡು ಧರೆಯನು ಎನೆ ಕೊಪ್ಪರಿಸಿ ಖಾತಿಯಲಿ ಕೊಪ್ಪರಿಸಿ ಖಾತಿಯಲಿ ಹೊಯ್ದು ತೊಡೆಯನು ಹಾಗೆಗೆ ಕೊಡುವೆನೆ ಮೇದಿನಿಯನು ಹಾಗೆಗೆ ಕೊಡುವೆನೆ ಮೇದಿನಿಯನು ಏನೆ ರೋಷ ಶಿಖಿಯಲ್ಲಿ ಕಾದುದೀತನ ಹೃದಯ ರೋಷ ಶಿಖಿಯಲ್ಲಿ ಕಾದುದೀತನ ಹೃದಯ ಶಪಿಸಿದನಂದು ಮೈತ್ರೇಯ ಆ ಈಗ ಜೂಜಾಡಿದ್ದಾಯ್ತು, ಸೋಲಿಸಿದ್ದಾಯ್ತು, ಅವರನ್ನು ಕೆರಳಿಸಿದ್ದಾಯ್ತು, ಅದಿನ್ನು ವಾಪಸ್ ಬರೋದಿಲ್ಲ. ಆದರೆ ಈಗ ನಾನೇನು ಹೇಳ್ತೀನಿ ಅಂದರೆ ಪಾಂಡವರನ್ನ ವಾಪಸ್ ಕರೆಸು. ಕರೆಸ್ಬಿಟ್ಟು ಏನೋ ನಮ್ಮ ನಮ್ಮಲ್ಲಿ ಒಂದು ವಿಷಯಗಳಿಗೆ ಬಂದಿತ್ತು, ನಾವು ಹೀಗೆಲ್ಲ ಮಾಡಿಬಿಟ್ವಿ, ನಿಮ್ಮ ರಾಜ್ಯ ನೀವು ತಗೊಳ್ಳಿ, ಇನ್ನು ಮುಂದೆ ನಾವಿಬ್ಬರೂ ಕೂಡ ವಿಶ್ವಾಸವಾಗಿರೋಣ ಅಣ್ಣತಮ್ಮಂದ್ರು ಅಂತ ಹೇಳಿಬಿಟ್ಟು ನೀವಿಬ್ಬರೂ ಕೂಡ ಚೆನ್ನಾಗಿರ್ರಿ, ಇದರಿಂದ ನಿನಗೆ ಒಳ್ಳೆಯದು ಅಂತ ಹೇಳಕ್ ಹೊರಟಿದ್ರು. ಅಷ್ಟೊತ್ತಿಗೆ ಅವನಿಗೆ ದುರ್ಯೋಧನನಿಗೆ ಬಹಳ ಕೊಪ್ಪರಿಸಿ ಖಾತರಿಂದ ಎದ್ದು ಬಿಟ್ಟ, ಬಹಳ ಸಿಟ್ಟಿನಿಂದ ಎದ್ದು ಬಿಟ್ಟು ತೊಡೆಗಳನ್ನ ಕೈಯಿಂದ ತಟ್ಕೋತಾ ಇದ್ದಾನೆ. ಋಷಿಗಳೇ ಏನ್ ಹೇಳ್ತಾ ಇದ್ದೀರಿ, ಶತ್ರುವಿಗೆ ನಾನು ಭೂಮಿಯನ್ನು ವಾಪಸ್ ಕೊಡದೆ ವಾಸ್ತವವಾಗಿ ಅದು ಅವ್ರದ್ದು ಅಲ್ಲವೇ ಅಲ್ಲ, ಎಲ್ಲರೂ ಕೂಡ ಬಲಾತ್ಕಾರದಿಂದ ವಿದುರಾದಿಗಳೆಲ್ಲ ಕೊಡಿಸಿದ್ರು, ಪಾಂಡವರದ ರಾಜ್ಯವೇ ಅಲ್ಲ ಅದು, ನಮ್ದೇ ರಾಜ್ಯ, ಆದ್ರಿಂದ ನಾನೆಲ್ಲರೂ ಕೊಡೋದುಂಟಾ ಅಂತ ಅವನು ಜೋರಿಂದ ಹೇಳೋಣ. ಆ ಮೈತ್ರೇಯ ಋಷಿಗೆ ಸಿಟ್ಟು ಬಂದ್ಬಿಡ್ತು, ಅವನ ಹೃದಯ ಅಷ್ಟು ಪ್ರೀತಿಯಿಂದ ಇದ್ದ ಹೃದಯ ಕಲ್ಲಾಗ್ಬಿಟ್ಟು ಬಹಳ ಸಿಟ್ಟಿನಿಂದ ಶಾಪವನ್ನೇ ಕೊಟ್ಬಿಟ್ಟ. ತೊಡೆಗಳನ್ನು ಕಲಿ ಭೀಮ ಬವರದ ಉಡಿದು ಕೆಡಹಲಿ ಎಂದು ಶಾಪವ ಕೊಡಲು ಮುನಿಪನ ಸಂತ ಬಿಟ್ಟನು ಬಂದು ಧೃತರಾಷ್ಟ್ರ ತೊಡೆಗೆ ಬಂದುದು ತೋಟಿ ಸಾಕಿನ್ನೊಡಬಡಿಸಿ ಫಲವಿಲ್ಲ ನಮ್ಮಯ ನುಡಿಗೆ ಮರುಮಾತಿಲ್ಲ ಎನ್ನುತ್ತ ಮುನಿ ಸಾರಿದನು ಆಶ್ರಮಕ್ಕೆ. ಲೇ, ನನ್ನ ಮುಂದೆ ತೊಡೆ ತಟ್ತೀಯೇನೋ, ಏನು ಅಂತ ತಿಳ್ಕೊಂಡಿದ್ದೀಯ ಋಷಿಗಳನ್ನ ನೀನು? ನಿನ್ನ ತೊಡೆಗಳನ್ನ ಭೀಮ ಯುದ್ಧದಲ್ಲಿ ಎರಡನ್ನು ಮೂರನ್ನು ನಿನ್ನನ್ನ ಸಂಹಾರ ಮಾಡ್ಲಿ, ಅದೇ ನಿನ್ನ ಹಣೆ ಬರಹ ಅಂತ ಹೇಳಿ ಅಲ್ಲೇ ಶಾಪ ಕೊಟ್ಬಿಟ್ರು. ಹಾಗಾಗ್ಬಿಟ್ಟು ಮುನಿಗಳು ಸಿಟ್ಟಿಂದ ಶಾಪ ಕೊಡೋಣ, ಧೃತರಾಷ್ಟ್ರ ಮಹಾರಾಜನ ವಿಚಾರ ಗೊತ್ತಾಯ್ತು, ಬಂದ್ಬಿಟ್ಟು ಮಹರ್ಷಿಗಳೇ ನೀವೇನು ಹೀಗೆ, ನನ್ನ ಮಗ ಏನೋ ಅವನಿಗೆ ಗೊತ್ತಿಲ್ಲ ಅವಿವೇಕಿ, ಅವನು ಏನೋ ಸಿಟ್ಟಿಂದ ಮಾತಾಡಿದ ಅಂತಂದ್ರೆ ನೀವು ಹೀಗೆ ಶಾಪ ಕೊಡಬಹುದೇ ಅಂತಂದ್ರೆ, ನೋಡಯ್ಯ ಈ ಒಂದು ಸಂದರ್ಭದಲ್ಲಿ ನನ್ನ ಮಾಯಿಂದ ಮಾತು ಬಂತು ಅಂದ್ರೆ ಅದು ಬದಲಾಗೋದಿಲ್ಲ, ಆಯ್ತು ದುರ್ಯೋಧನ ತೊಡೆಗೆ ಆಪತ್ತು ಬಂದಾಯ್ತು, ಇನ್ನು ನನ್ನನ್ನು ಏನ್ ಸಮಾಧಾನ ಮಾಡಿದ್ರು ಕೂಡ ಅದು ವ್ಯತ್ಯಾಸವಾಗೋದಿಲ್ಲ, ಅದು ನಮ್ಮಯ್ಯ ನುಡಿಗೆ ಮರು ಮಾತಿಲ್ಲ, ನಾನು ಏನ್ ಹೇಳಿದ್ದೀನಿ ಅದು ವ್ಯತ್ಯಾಸವಾಗೋದಿಲ್ಲ, ನಾನು ವಾಪಸ್ಸು ತಗೊಳೋದಿಲ್ಲ, ಆಯ್ತು ನಿನ್ನ ಹಣೆ ಬರ ಇಷ್ಟೇ, ನಾನು ಏನೋ ತಿಳ್ಕೊಂಡಿದ್ದೆ ನಿನ್ನ ಹಣೆ ಬರ ಇಷ್ಟೇ ಅಂತಂದ್ರು. ಅವರು ತಂಪಾಡಿದ್ದವರು ತಮ್ಮ ಆಶ್ರಮಕ್ಕೆ ಹೋಗಿದ್ದಾರೆ. ಆಮುನಿ ಆಮಹಾಮುನಿ ಶಾಪ ಭಯವನು ಭೀಮಸೇನನ ಬಲುಹನೆನೆನೆದು ಆ ಮನಸ್ಸಿನ ಬೇಗೆಯಲಿ
ಬೆದೆ ಬೆಂದು ಬೇಸರಲಿ ಭೂಮಿಪತಿ ಕರೆಸಿದನು ಭೂಮಿಪತಿ ಕರೆಸಿದನು ವಿದುರನನು ಆ ಮಹಾಜ್ಞಾನಿಯನು ಮುನಿಪನ ತಾಮಸವನು ಅರುಹಿದಡೆ ಬಳಿಕಿಂತೆಂದನ ವಿದುರ ಆ ಮಹಾಮುನೀಶ್ವರ ಶಾಪ ಕೊಟ್ಬಿಟ್ಟ ಅನ್ನುವಂಥ ಭಯ. ಅಯ್ಯೋ ಋಷಿಗಳ ಶಾಪ ಹೀಗಾಗ್ಬಿಡ್ತಲ್ಲ, ದುರ್ಯೋಧನನ ತೊಡೆಗಳನ್ನ ಭೀಮ ಖಂಡಿತವಾಗಿಯೂ ಮುರಿದೇ ಮುರಿಯುತ್ತಾನೆ ಅಂತೇಳಿ. ಯಾಕೆ ಅಂದ್ರೆ ಭೀಮ ಏನು ದುರ್ಬಲನಾಗಿದ್ರೆ ಅದು ಬಿಡಿ ಸ್ವಾಮಿ ಅದು ಎಲ್ಲಿಂದ ಆಗತ್ತೆ ಅಂತ. ಆದ್ರೆ ಭೀಮಸೇನಿಗೆ 10,000 ಆನೆಗಳ ಬಲಿದೆ, ಆದ್ರಿಂದ ಭೀಮಸೇನ ಶಕ್ತಿಯನ್ನು ನೆನೆಸ್ಕೊಳ್ತಾ ಇದ್ದಾನೆ. ಮತ್ತೆ ಜ್ಞಾಪಕ ಮಾಡ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಅದೇ ಬೇಗೆಯಲ್ಲಿ ಅದೇ ಒಂದು ಅಗ್ನಿಯಲ್ಲಿ ಬೆಂದು ಹೋಗ್ಬಿಟ್ಟ. ಬಹಳ ದುಃಖವಾಯಿತು, ಬಹಳ ಬೇಜಾರಾಯಿತು, ಏನ್ ಮಾಡೋದು ಅಂತ. ಸಾಮಾನ್ಯವಾಗಿ ಅವನಿಗೆ ಏನು ಮನಸ್ಸಲ್ಲಿ ಬೇಸರವಾದ್ರೂ ವಿದುರನ ಜೊತೆಲಿ ಮಾತಾಡ್ಬೇಕು, ವಿದುರನ ಸಲಹೆ ಕೇಳಬೇಕು. ಅದಕ್ಕೋಸ್ಕರವಾಗಿ ಏ ಹೋಗ್ರ ವಿದುರನ್ ಕರ್ಕೊಂಬಾರ್ರು ಅಂತಂದ ಮಹಾಜ್ಞಾನಿ. ಆ ವಿದುರ ಬಂದ, ಬಂದ್ಬಿಟ್ಟಾಗ ವಿದುರನ್ ಕೂರಿಸ್ಕೊಂಡು ಎಲ್ಲಾದ್ಮೇಲೆ ಇವತ್ತು ಹೀಗಾಗ್ಬಿಡ್ತು. ಆ ಋಷಿ ಬಹಳ ಸಿಟ್ಟಿನಿಂದ ನಮ್ಮ ದುರ್ಯೋಧನನಿಗೆ ಶಾಪ ಕೊಟ್ಬಿಟ್ಟ, ಹೀಗಾಯ್ತು ಅಂತ ಹೇಳಿ ವಿದುರನ ಬಳಿಯಲ್ಲಿ ಎಲ್ಲವನ್ನೂ ತಿಳಿಸಿದಾಗ ವಿದುರ ಅವನಿಗೆ ಸಲಹೆ ಕೊಡ್ತಾ ಇದ್ದಾನೆ. ತಪ್ಪದಿದೋ ನಿನ್ನಾತಗಳು ಭುಜದರ್ಪ ತೀವ್ರ ಜ್ವರದ ವಿಕಲರು ನೋಪಿತಾದೆ ಸುಯೋಧನಾದ್ಯರು ಜನಿಸಲಿ ಧರೆಗೆ ತಪ್ಪುವುದೆರು ಶಿವಾಕ್ಯ ಸಂಧಿಯಲೊಪ್ಪಿಗಳು ಪಾಂಡವರನು ಅಲ್ಲದರಪ್ಪಿಕೊಂಬಳು ಮೃತ್ಯು ನಿನ್ನಯ ಕುಮಾರಕರನೆಂದ ಆ ವಿದುರ ಹೇಳ್ತಾ ಇದ್ದಾನೆ ತಪ್ಪದಿದು ಋಷಿಗಳು ಶಾಪ ಕೊಟ್ಮೇಲೆ ಅದಿನ್ ವ್ಯತ್ಯಾಸವಾಗೋದಿಲ್ಲ. ಅಲ್ಲಯ್ಯ ನಿನ್ನ ಮಕ್ಕಳಿದಾರಲ್ಲ ಭುಜ ಬಲ ದರ್ಪ ತೀವ್ರ ಜ್ವರದ ವಿಕಲರು ಎಷ್ಟು ಚೆನ್ನಾಗಿ ಬೈತಾ ಇದ್ದಾನೆ ಅಂದ್ರೆ ಮನುಷ್ಯನಿಗೆ ಸಾಮರ್ಥ್ಯವಿರುತ್ತೆ. ಆ ಸಾಮರ್ಥ್ಯವಿದು ದರ್ಪ ಕಾರಣವಾಗ್ಬೋದು, ಜ್ವರದಂತೆ ಏರಬಾರ್ದು, ಮತ್ತೆ ಏರಬಾರ್ದು, ಮನಸ್ಸಿಗೆ ಅವಿವೇಕ ಆಗ್ಬಾರ್ದು. ಇವರೇನಾಗಿದೆ ಆ ದರ್ಪದ ತೀವ್ರ ಜ್ವರದಲ್ಲಿ ಅವ್ರಿಗೆ ಏನೂ ಗೊತ್ತಾಗ್ದಲ್ಲ, ಭ್ರಾಂತರಾಗ್ಬಿಟ್ಟಿದ್ದಾರೆ. ನಮ್ಮನ್ನು ಎದುರಿಸೋರು ಯಾರಿದ್ದಾರೆ, ನಮ್ಮನ್ನ ಯುದ್ಧದಲ್ಲಿ ಸೋಲ್ಸೋರು ಯಾರಿದ್ದಾರೆ ಅಂತ ಮಹಾಭ್ರಾಂತರಾಗಿದ್ದಾರೆ. ನೀನು ಯಾವತ್ತು ಈ ದುರ್ಯೋಧನಾದಿಗಳೆಲ್ಲ ಹುಟ್ಟಿದ್ರೋ ಅವರತ್ತೆ ನೊಪ್ಪಿತಾದೇನಿ, ನೀನು ಬಲಹೀನನಾಗ್ಬಿಟ್ಟೆ. ಆ ದುರ್ಯೋಧನ ಏನ್ ಮಾಡಿದ್ರು ನಿನ್ ಮಾತನ್ನು ಕೇಳೋಲ್ಲ, ಪುತ್ರ ಮೋಹದಲ್ಲಿ ನೀನು ಕೂಡ ದುರ್ಬಲನಾಗ್ಬಿಟ್ಟೆ. ಆದ್ರಿಂದ ನಾನು ಹೇಳೋದೇನು ಗೊತ್ತಾ, ಋಷಿವಾಕ್ಯ ತಪ್ಪೋದಿಲ್ಲ, ಅದನ್ನು ಮುಂಚೆ ಅರ್ಥ ಮಾಡ್ಕೋಬೇಕು. ನಿನ್ನ ಮಗನಿಗೆ ಖಂಡಿತವಾಗಿಯೂ ಮೃತ್ಯು ಸನ್ನಿಹಿತವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಪಾಂಡವರ ಜೊತೆಯಲ್ಲಿ ನೀನು ಸಂಧಿ ಮಾಡಿಕೊಂಡು ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ಆಧರಿಸು. ಇಲ್ಲದೆ ಹೋದ್ರೆ ಆಗೋಲ್ಲಪ್ಪ ಅಂತಂದ್ರೆ ಒಪ್ಪಿಕೊಂಬಳು ಮೃತ್ಯು ನಿನ್ನ ಕುಮಾರಕರನು. ನೀನು ಪಾಂಡವರನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳದೆ ಇದ್ರೆ ಮೃತ್ಯು ಬಂದು ನಿನ್ನ ಮಕ್ಕಳನ್ನೆಲ್ಲ ಒಪ್ಪಿಕೊಳ್ತಾನೆ. ಅಂದ್ರೆ ನೀನು ಖಂಡಿತವಾಗಿಯೂ ನಿನ್ನ ಮಕ್ಕಳಿಗೆಲ್ಲ ನಿನ್ನ ಕಣ್ಣಲ್ಲೇ ನೀನು ನೋಡ್ತಾ ಇದ್ದಾಗಲೇ ಎಲ್ಲರೂ ಮಕ್ಕಳೆಲ್ಲ ಸಾಯ್ತಾರೆ, ಇದು ನಿಜವೇ ವಾಸ್ತವವಾದ ವಿಷಯ, ಆದ್ದರಿಂದ ಅರ್ಥ ಮಾಡ್ಕೋ ಅಂತ ಹೇಳ್ಬಿಟ್ಟು ವಿದುರ ಹೇಳೋಣ. ಅವನಿಗೆ ತನಗೆ ಮನಸ್ಸಲ್ಲಿ ಇರೋ ಹಾಗೆ ಹೇಳಬೇಕು ಹೊರತು ವಾಸ್ತವಿಕ ವಿಷಯ ಬೇಡ, ಸತ್ಯ ಬೇಡ, ಸಿಟ್ಟು ಬಂದ್ಬಿಡ್ತು. ಎನಲು ಕಿಡಿ ಕಿಡಿಯೋಗಿ ಕೌರವ ಜನಪನು ಈತನ ಬೈದು ಕುಂತೀತನು ಜರಲಿ ಬಾಂಧವನಲ ಹೋದವರ ಹೊರೆಗೆಂದು ಮುನಿದು ಗರ್ಜಿಸೆ ಜೀಯ
ಕರಲೇಸೆನುತ ಮನದುಬ್ಬಿನಲಿ ಪಾಂಡವ ಜನ ಪರಿಗ ಕಾಮ್ಯಕ ವನಾಂತರ ಕೈದಿದನು ವಿದುರ. ವಿದುರ ಸಲಹೆ ಕೊಟ್ರೆ ಧೃತರಾಷ್ಟ್ರನಿಗೆ ಸಿಟ್ಟು ಬಂದ್ಬಿಡ್ತು, ಕಿಡಿ ಕಿಡಿ ಆಗ್ಬಿಟ್ಟ, ಬೈತಾ ಇದ್ದಾನೆ. ಅಲ್ಲಪ್ಪ ನಿನಗೆ ಪಾಂಡವರು ಅಂದ್ರೆ ನಮಗಿಂತ ಹೆಚ್ಚು ಮಹಾಬಂಧುಗಳಲ್ವಾ, ನಿನಗೆ ಒಂದ್ ಕೆಲಸ ಮಾಡು, ಅಂಥ ಬಾಂಧವರ ಜೊತೆಯಲ್ಲಿ ಇರಪ್ಪ, ನಮ್ ಜೊತೆಯಲ್ಲಿ ಇರಬೇಡ, ಹೋಗಪ್ಪ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಸಿಟ್ಟಿಂದ ಹೇಳ್ಬಿಟ್ಟ. ಅವನು ಸಿಟ್ಟಿಂದ ಹೇಳೋಣ, ಸ್ವಾಮಿ ಕಡಲೇಸು ತುಂಬಾ ಚೆನ್ನಾಗಿ ಹೇಳ್ಬಿಟ್ರಿ, ಒಳ್ಳೇದಾಯ್ತು, ಅದದ್ದೆಲ್ಲ ಒಡೆತ ಆಯ್ತು ಅಂದ. ಆಯ್ತು ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಸಂತೋಷದಿಂದ ಪಾಂಡವರು ಯಾವ ಕಾಮ್ಯಕ ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಹುಡ್ಕೊಂಡ್ಬಿಟ್ಟು ಆ ಕಾಮ್ಯಕ ವನಕ್ಕೆ ಪಾಂಡವರ ಬಳಿಗೆ ಹೋಗಿದ್ದಾನೆ ವಿದುರ. ಇದಿರು ಬಂದರು ಹಿರಿದು ಬಂದಿಸಿ ವಿದುರನನು ಕಂದಾಡಿ ಇದಿರುಗೊಂಡರು ಗುರು ನೃಪನದಿ ಜಗೃತರಾಷ್ಟ್ರಾದಿಗಳ ಸುಕ್ಷೇಮ ಕುಶಲಗಳ ವಿದುರನಾಗಮನ ಪ್ರಪಂಚದ ಹದನನೆಲ್ಲವ ಕೇಳಿದರು ಹೇಳಿದನು ನಿಜ ವೃತ್ತಾಂತವನು ವಿದುರಂಗೆ ಯಮಸೂನು. ಅವರೆಲ್ಲರಿಗೂ ಕೂಡ ವಿದುರ ಸಾಕ್ಷಾತ್ ಅವನು ಕೂಡ ಒಬ್ಬ ಚಿಕ್ಕಪ್ಪನೇ ಆಗಿದ್ದಾನೆ. ಹಾಗಾಗ್ಬಿಟ್ಟು ವಿದುರನನ್ನ ಬಹಳ ಆದರದಿಂದ ನಮಸ್ಕಾರ ಪೂರ್ವಕವಾಗಿ ವಿದುರನ ಎದುರುಗೊಂಡಿದ್ದಾರೆ. ಚಿಕ್ಕಪ್ಪ ನಿನ್ನಂಥ ಧರ್ಮಾತ್ಮನ ದರ್ಶನ ನಮಗೆ ಕಾಡಲ್ಲಾಯಿತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ವನವಾಸ ಸಾರ್ಥಕವಾಯಿತು ಅಂತ ಹೇಳಿ ಬಹಳ ಕೊಂಡಾಡಿದ್ದಾರೆ. ಆಮೇಲೆ ಗುರುಗಳಂತಹ ದ್ರೋಣರು ಹೇಗಿದ್ದಾರೆ, ದೊಡ್ಡಪ್ಪ ಹೇಗಿದ್ದಾನೆ, ಮತ್ತೆ ಭೀಷ್ಮರು ಹೇಗಿದ್ದಾರೆ, ಬಾಕಿ ದುರ್ಯೋಧನಾದಿಗಳೆಲ್ಲ ಹೇಗಿದ್ದಾರೆ ಅಂತ ಹೇಳಿ ಎಲ್ಲರ ಕ್ಷೇಮ ಕುಶಲ ವಿಚಾರವನ್ನು ಎಲ್ಲವನ್ನೂ ಕೂಡ ಕುಶಲ ಪ್ರಶ್ನೆ ಕೇಳಿದ್ರು. ಆಮೇಲೆ ವಿದುರಾಗಮನ ಪ್ರಪಂಚದ ಹದನನೆಲ್ಲವ ಕೇಳಿದರು ಅಂತ. ನೀನು ದಿಢೀರಂತ ನಮ್ಮ ಕಾಮ್ಯಕವನಕ್ಕೆ ಬಂದಿಯಲ್ಲ, ಇದು ಸಂದರ್ಭ ಏನು, ಏನು ಸಮಾಚಾರ ಅಂತ ಕೇಳಿದಾಗ ವಿದುರ ಹೇಳಿದ ಹೀಗೀಗಾಯ್ತು, ಅವರಿಗೆ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ ಮೃತ್ಯು ಬಂದು ತಪ್ಕೋತಾಳೆ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲವನ್ನು ಕೂಡ ವಿದುರ ತಿಳಿಸಿದ್ದಾನೆ. ಆಮೇಲೆ ಎಲ್ಲ ಆದ್ಮೇಲೆ ಧರ್ಮರಾಜ ವಿದುರನಿಗೆ ಚಿಕ್ಕಪ್ಪ ಸೂರ್ಯದೇವನ ಅನುಗ್ರಹದಿಂದ ಅಕ್ಷಯ ಪಾತ್ರೆ ನಮಗೆ ಬಂದಿದೆ, ಏನೋ ಕಾಡಲ್ಲಿದ್ದು ಕೂಡ ನಾನು ಎಲ್ಲರನ್ನೂ ನೋಡ್ಕೊಳ್ಬಹುದು, ಅತಿಥಿ ಸತ್ಕಾರವನ್ನು ಮಾಡಬಹುದು, ಇಲ್ಲೂ ಕೂಡ ಬಂದವರಿಗೆ ನಾನು ಕೇವಲ ಒಂದು ಮಜ್ಜಿಗೆ ಅನ್ನ ಅಂತಲ್ಲ ಪಂಚಭಕ್ಷ ಪರಮಾನ್ನವನ್ನೇ ನಾನು ಬಡಿಸ್ಬಹುದು ಅಂತಹ ಒಂದು ಸೌಭಾಗ್ಯ ಧೌಮ್ಯರ ಕಡೆಯಿಂದ ಸೂರ್ಯದೇವ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿ ಎಲ್ಲ ವಿಚಾರವನ್ನು ಧರ್ಮರಾಜ ತಿಳಿಸಿದ್ದಾನೆ. ವಿಯೋಗದ ಚಿತ್ತದಂತಸ್ತಾಪದಲ್ಲಿ ನೃಪಮತ್ತೆ ದೂತರ ಕಳುಹಿ ಕರೆಸಿದನಾತನನು ಪುರಕೆ ಹೆತ್ತ ಮಕ್ಕಳ ಬಿಡು ಪೃಥಾಸುತರತ್ತ ತಿರುಗೆನೆ ಹೆತ್ತ ಮಕ್ಕಳ ಬಿಡು ಪೃಥಾಸುತರತ್ತ ತಿರುಗೆನೆ ಖಾತಿಗೊಂಡೆನು ಮತ್ತೆ ಮುನಿಯದಿರೆಂದು ವಿದುರನಪ್ಪಿದನು ನೃಪತಿ ವಿದುರ ಕಾಡಿಗೆ ಹೋಗ್ಬಿಟ್ಟ ಸಮಾಧಾನವಾಗಿ ಸಂತೋಷವಾಗಿ ಹೋಗ್ಬಿಟ್ಟ. ಆಯ್ತು ಸ್ವಲ್ಪ ದಿವಸ ಅಲ್ಲೇ ಇರ್ತೀನಿ ಅಂತ. ವಿದುರನ ವಿಯೋಗ ಧೃತರಾಷ್ಟ್ರದಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂದ್ರೆ ಪ್ರತಿನಿತ್ಯ ವಿದುರ ಬಂದು ಏನಾದ್ರು ವಿಚಾರ ಹೇಳ್ತಾ ಇರ್ಬೇಕು, ವಿದುರನ ಮಾತನ್ನು ಕೇಳಿದ್ರೆ ಅವನಿಗೆ ಸಮಾಧಾನ. ಹಾಗಾಗ್ಬಿಟ್ಟು ಆ ಮಹಾಜ್ಞಾನಿಯನ್ನ
ನನ್ನ ತಮ್ಮನ್ನ ನಾನು ಕೋಪದಲ್ಲಿ ಕಳಿಸ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಚಿತ್ತದ ಅಂತಸ್ತಾಪ, ಮನಸ್ಸಲ್ಲೇ ಅವನು ಬೇಯ್ತಾ ಇದ್ದಾನೆ, ಬಹಳ ದುಃಖ ಪಡ್ತಾ ಇದ್ದಾನೆ. ಆಮೇಲೆ ದೂತರನ್ನು ಕಳೆದ್ಬಿಟ್ಟು ಹೋಗ್ಬಿಟ್ಟು ಧೃತರಾಷ್ಟ್ರ ಮಹಾರಾಜ ಕರೀತಾ ಇದ್ದಾನೆ, ಈಗಲೇ ಬರ್ಬೇಕಂತ ಹೇಳಿ ವಿಜರನ್ ಕರ್ಕೊಂಬರ್ರಿ ಅಂತಂದ. ಇಲ್ಲಿ ಬಂದು ಹೇಳಿದ್ರು ಸ್ವಾಮಿ ಮಹಾರಾಜರು ಕರೀತಾ ಇದ್ದಾರೆ. ಸರಿಪ್ಪ ಅಂತ ಹೇಳ್ಬಿಟ್ಟು ವಿಜರ ಬಂದಾಯ್ತು. ಬಂದಾಗ ಅವನು ವಿಜರನ್ ಹತ್ರ ಹೇಳ್ತಾ ಇದ್ದಾನೆ, ನಾನು ನಿನ್ ಮಾತಿಗೆ ಸಿಟ್ಟಾಗ್ಬಿಟ್ಟೆ, ನೀನೇನು ಅಂತಂದ್ರೆ ಈ ದುರ್ಯೋಧನಾದಿಗಳಿಗಿಂತ ಪಾಂಡವರ ಬಗ್ಗೆ ನೀನು ಒಲಮೆಯನ್ನು ತೋರಿಸು, ಯಾಕೆಂದ್ರೆ ಮಹಾಧರ್ಮಾತ್ಮರು ಅವ್ರ ಬಗ್ಗೆ ಅನ್ಯಾಯ ಮಾಡ್ತಾ ಇದೀಯಾ, ನಿನ್ನ ಮಕ್ಕಳು ಮಹಾದುಷ್ಟರು ಅಂತ ನೀನು ಹೇಳಿದ ಮಾತಿಗೆ ನಾನು ಬಹಳ ಸಿಟ್ಟಾಗ್ಬಿಟ್ಟೆ, ಇನ್ನು ಆ ರೀತಿ ಸಿಟ್ಟಾಗೋದಿಲ್ಲಪ್ಪ, ಆ ವಿಚಾರಕ್ಕೆ ನಾನು ಸಿಟ್ಟಾಗೋದಿಲ್ಲ, ನೀನು ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬಹಳ ಪ್ರೀತಿಯಿಂದ ವಿಜಯನನ್ನ ಆಲಿಂಗನ ಮಾಡಿಕೊಂಡಿದ್ದಾನೆ. ಹೀಗೆ ಆ ಧೃತರಾಷ್ಟ್ರನಿಗೆ ಬಂದಂತಹ ಮನಸ್ತಾಪ ಪರಿಹಾರವಾಗಿದೆ.